ದಯವಿಟ್ಟು ಕ್ಷಮಿಸಿ. ನಮಗೆ ಸ್ವಲ್ಪ ಕೆಲಸ ಇತ್ತು, ಅರ್ಜೆಂಟ್ ಹೋಗ್ಬೇಕಾಯ್ತು. ನಮ್ ಸಾಹೇಬ್ರು ಮೀಟ್ ಮಾಡ್ಕ ಬರೂಕ ಅದಕ್ಕೆ ಹೋಗಿದ್ದೆ. ಹಾಗೆ ಸರ್ಕಾರದಿಂದ ಬರುವಂತ ವೇತನವನ್ನ ಮನೆ ಮನೆ ಬಾಗಿಲು ತಲುಪಿಸುದೇ ನಮ್ ಸಮಾಜ ಸೇವೆ ಕಣ್ರಿ. ಈ ಊರ್ನಲ್ಲೇ ಈ ಸೇವೆ ಯಾರಿಗೆ ಸಿಗ್ತಾ ಇಲ್ವೋ ಅವರೆಲ್ಲ ಬಂದು 3000 ಕೊಟ್ಟು ಮಾಡಿಸ್ಕೊಳ್ರಿ. ಓಹೋ, ಯಾರು ಇಲ್ಲ ಅಂತ ಕಾಣಿಸುತ್ತ. ಆ ನಿಡಗೋಡಿ ಜೇರಮಣ ಅಂಗಡಿ ಜೇರಮಣ ಫೋನ್ ಮಾಡಿದ್ನ, ಅವ್ರಿಗೆ ಮಾಡಿಸ್ಬಿಟ್ಟು ಬರಬೇಕು ಅಂತ ಇದ್ದ. ಇರ್ಲಿ ಇರ್ಲಿ, ಸರ್ಕಾರಿ ದುಡ್ಡು ಯಾರಿಗುಂಟು ಯಾರಿಗಿಲ್ಲ, ಬರ್ಲೇ ಬರ್ಲೇ, ಯಾರೋ ಬರ್ತಾ ಇದಾರೆ ಬರ್ಲೇ.
ನಾನು ಕುಡಿತೀನಿ ಅಂದ್ತು ನಿಮ್ಮ ಹಾಲನ್ನಲ್ಲರಿ ನಿಮ್ಮ ಕ್ಯಾನ್ ಒಳಗಡೆ ಇರೋ ಹಾಲನ್ನ ನೀವು ತಪ್ಪು ತಿಳ್ಕೊಂಡು ನನ್ನ ಮೇಲೆ ಕೂಗಾಡ್ರೆ ನಾನೇನ್ ಮಾಡೋಕ್ಕಾಗುತ್ತೆ ರೀ ಮತ್ತೆ ನೀ ನೀ ಊರಲ್ಲಿರೋ ಹೆಂಗಸರಿಗೆಲ್ಲ ಮಾಡ್ತೀಯಲ್ಲ ಅದನ್ನ ನನಗೂ ಮಾಡು ಏನೋ ನೀನು ಮಾಡ್ಸ್ಕೊಳ್ಳಕ್ಕೆ ರೆಡಿ ಇದ್ದೀಯಾ ಹೆಂಗ್ ಮಾಡ್ಬೇಕು ಯಾವ ರೀತಿ ಮಾಡ್ಬೇಕು ಅಂತ ಹೇಳು ನಾನು ಹಂಗೇ ಮಾಡ್ತೀನಿ ನಿನ್ನ ಬಾಯಿಗೆ ಬರ್ಬಾರ್ದು ಬರ ನಿನ್ನ ಬಾಯಿಗೆ ಮುಳ್ಳಾಕ ನಿನಗೆ ಆಪತ್ ಬಂದ್ ಚಾಪೆ ಸುತ್ಕೊಂಡಾಗ ನಾನು ಹೇಳಿದ್ದು ಆ ಮಾಡೋದಲ್ಲ ನೋಡು ಬಾಮ ನಿನಗಿನ್ನೂ ವಯಸ್ಸು ಚಿಕ್ಕದು ಇನ್ನೂ ಮದುವೆ ಬೇರೆ ಆಗಿ ಗಂಡನು ಸತ್ತಲಿಲ್ಲ ಅಂತದ್ರಲ್ಲಿ ನೀನಿನ್ನು ಕುಂಟಿನವಲ್ಲ ಕುರುಡಿನವಲ್ಲ ನಿನಗೆ ಹಂಗೆ ದುಡ್ಡು ಬರುವಂಗ ಮಾಡೋದು ಅಲ್ಲ ಈ ಊರಲ್ಲಿ ಬಿಟ್ಟಿ ಗೌರ್ಮೆಂಟ್ ದುಡ್ಡ ಯಾರ್ಯಾರೋ ತಿಂತವ್ರೆ ಸರಿ ಬಾಮ ನಿಂಗೆ ಹೆಂಗಾದ್ರೂ ಮಾಡಿ ನಮ್ ಡಾಕ್ಟರ್ ಹತ್ರ ಸುಳ್ ಸರ್ಟಿಫಿಕೇಟ್ ರೆಡಿ ಮಾಡಿಸಿ ನಿನಗೆ ದುಡ್ಡು ಬರುವಂಗ ಮಾಡಿಸ್ತೀನಿ ನೀನ್ ನನಗೇನ್ ಕೊಟ್ಟಿಯ ಏನೋ ದುಡ್ಡ ದುಡ್ಡು ಗೀಟ್ ಕೊಡುದೇನ್ ಬೇಡ ಬಾಮ ಓ ಸಾರಿ ನಮ್ ಪಾರ್ಟ್ನರು ನಾಟಕ ಆಡಿದಾಗ ಹೇಳಿದ್ರು ನೀ ಚಂದಾಗಿ ಡ್ಯಾನ್ಸ್ ಮಾಡ್ತೀಯ ಅಂತ ಹಂಗೆ